हलो फ्रेंड्स वेलकम बैक टू माय चैनल एल्लरू हेगिदीरा नानु नेन्ने वीडियोन इवत्तु कंटिन्यू माड्ता इदीनि मत्ते नेन्ने पूर्ति लांग आगुत्ते वीडियो अन्बिट्टु नानु पूर्ति शेर माडोकागलिल्ल इवत्तु धनुर्मासद पूजेन नानु इन्नू कंटिन्यू माड्ता इदीनि ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಹಾಗೆ ಪೂರ್ತಿಯಾಗಿ ವ್ಲಾಗ್ನ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಾನು ಧನುರ್ಮಾಸದ ಪೂಜೆನ ಯಾವ ರೀತಿ ಆಚರಣೆ ಮಾಡ್ತೀನಿ ಯಾವ ರೀತಿ ನಮ್ಮ ಮನೆಯಲ್ಲಿ ನಾನು ಆಚರಿಸ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮಗಳ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನೀಗ ರೂಮ್ ರೂಮ್ಗಳಲ್ಲೂ ಸಹ ಗಂಟೆ ಆಡಿಸಿ ಪೂಜೆನ ಮಾಡ್ತಾ ಇದ್ದೀನಿ ಈಗ ಗಂಟೆನ ಆಡಿಸಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಯಾಕೆ ನಾನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್ ಈ ಗಂಟೆನ ನಾವು ರೂಮ್ ರೂಮ್ಗಳಲ್ಲಿ ಮನೆಯ ಎಲ್ಲ ಭಾಗಗಳಲ್ಲೂ ಗಂಟೆನ ಆಡಿಸಿ ಪೂಜೆ ಮಾಡೋದ್ರಿಂದ ಈ ಏನು ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲ ಹೊರಟೋಗಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಗಂಟೆನ ಆಡಿಸಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಅಡುಗೆ ಮನೆಯಲ್ಲಿ ಹೋದಾಗ ಸ್ಟೌಗೂ ಪೂಜೆ ಮಾಡ್ತೀನಿ ಅಡುಗೆ ಮನೆಯಲ್ಲೂ ಗಂಟೆನ ಆಡಿಸ್ತೀನಿ ರೂಮ್ಗಳಲ್ಲೂ ಗಂಟೆನ ಆಡಿಸಿ ಪೂಜೆ ಮಾಡ್ತೀನಿ ಹಾಗೆ ಇವಾಗ ಎಲ್ಲ ರೂಮ್ಗಳಲ್ಲೂ ಪೂಜೆ ಮಾಡಿದ ನಂತರ ಹೊರಗಡೆನೂ ಹೋಗಿ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ತುಳಸಿ ಗಿಡಕ್ಕೂ ಸಹ ಪೂಜೆನ ಮಾಡಿ ನಾನು ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಬರ್ತೀನಿ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಇದೇ ರೀತಿ ಪೂಜೆ ಮಾಡ್ತಿರೋ ಅವರು ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈಗ ಹೊರಗಡೆ ಎಲ್ಲ ಕಡೆ ಪೂಜೆ ಮಾಡಿದ ನಂತರ ಈಗ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡಿ ಲಾಸ್ಟಲ್ಲಿ ಉದ್ಬತ್ತಿ ಇಡಬೇಕಾದ್ರೆ ಇತಿ ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೂವನ್ನ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಅದನ್ನು ದೇವ್ರ ಮುಂದೆ ಹೂವನ್ನ ಇಡ್ತೀನಿ ಈಗ ಪೂಜೆ ಎಲ್ಲ ಆದ ನಂತರ ಅಂದರೆ ಈಗ ಉದ್ಬತ್ತಿ ಎಲ್ಲ ಪೂಜೆ ಮಾಡಿದ್ದಾಯಿತು ಈಗ ಹೊರಗಡೆ ತುಳಸಿ ಗಿಡದ ಹತ್ರ ನಾನು ತುಳಸಿ ತೀರ್ಥನ ತೊಗೋಬೇಕು ಹಾಗಾಗಿ ಈಗ ಹೊರಗಡೆ ಹೋಗಿ ಅಂದರೆ ಒಂದು ಗ್ಲಾಸಲ್ಲಿ ನೀರನ್ನ ತೊಗೊಂಡು ಅಂದರೆ ಪಂಚಪಾತ್ರೆ ಉದಾಹರಣೆ ಇರುತ್ತಲ್ಲ ಅದರಲ್ಲಿ ತೊಗೊಂಡು ತುಳಸಿ ಗಿಡಕ್ಕೆ ಪೂಜೆ ಮಾಡಿದ ನಂತರ ಪ್ರದಕ್ಷಿಣೆ ಮಾಡ್ಕೋಬೇಕು ಅಂದರೆ ಕೈಯಲ್ಲಿ ನಾವು ಅಕ್ಷತನ ಇಟ್ಕೊಂಡು ಪ್ರದಕ್ಷಿಣೆ ಮಾಡಬೇಕು ಅದಕ್ಕೂ ಮುಂಚೆ ತುಳಸಿ ತೀರ್ಥನ ತೊಗೋಬೇಕು ತುಳಸಿಯ ಚಿಗುರಿರುತ್ತಲ್ವ ಆ ಚಿಗುರಿಗೆ ನಾವು ಪಂಚಪಾತ್ರೆ ಉದ್ಧರಣೆ ಇರುತ್ತಲ್ಲ ಅದರಿಂದ ನೀರನ್ನ ಹಾಕ್ಕೊಂಡು ನೀರನ್ನ ಕೈಯಲ್ಲಿ ಹಿಡ್ಕೋಬೇಕು ಹಿಡ್ಕೊಂಡು ಮೂರು ಸಾರಿ ನಾವು ಆ ತೀರ್ಥನ ತೊಗೊಂಡು ಕುಡಿಬೇಕಾಗುತ್ತೆ ಹಾಗೆ ತಲೆ ಮೇಲೆ ನಾವು ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ ಮುಂಚೆನಾದರೂ ಮಾಡ್ಬೋದು ಅಥವಾ ಪ್ರದಕ್ಷಿಣೆ ಮಾಡಿದ ನಂತರನಾದರೂ ಮಾಡ್ಕೋಬೋದು ನಾನೀಗ ತೀರ್ಥನ ತೊಗೋತಾ ಇದ್ದೀನಿ ಮೂರು ಸಾರಿ ಪ್ರದಕ್ಷಿಣೆ ಮಾಡಿದ್ದೆ ನನ್ನ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ಮತ್ತು ತುಳಸಿ ಗಿಡದ ಮೇಲೆ ಪ್ರೋಕ್ಷಣೆ ಮಾಡಿದೆ ಈಗ ತೀರ್ಥನ ತೊಗೊಳ್ತಾ ಇದ್ದೀನಿ ಹಾಗೆ ನಾವು ತುಳಸಿ ಗಿಡಕ್ಕೆ ಸ್ನಾನ ಮಾಡಿದ್ಮೇಲೆ ನೀರು ಹಾಕಿದ ನಂತರ ಆ ತುಳಸಿನಲ್ಲಿರೋ ಆ ನೀರನ್ನು ಸಹ ನಾವು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಲಕ್ಷ್ಮೀನಾರಾಯಣನ ನೆನೆಸ್ಕೊಂಡ್ರೆ ಈ ಸಮಯದಲ್ಲಿ ತುಂಬಾ ಒಳ್ಳೆಯದು ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿಯಾಗಿ ನಾನು ಹೇಳಿಕೊಂಡು ಬರ್ತಾ ಇದ್ದೀನಿ ಹಾಗೆ ನಾನು ಸಹಸ್ರನಾಮ ಅಂದರೆ ವಿಷ್ಣು ಸಹಸ್ರನಾಮ ಹಾಕಿದ್ದೆ ಅದು ಸಹ ಓಡ್ತಾ ಇದೆ ನಾನು ಹೇಳ್ಕೊತಾ ಇದ್ದೀನಿ ಶ್ರೀರಾಮ ರಾಮ ರಾಮೇ ತೀರ್ ಮನೆ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇ ತೀರ್ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇ ತೀರ್ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ವರಾನನ ಓಂ ನಮ ಇತಿ ಬ್ರಹ್ಮ ಉವಾಚ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಪೂಜೆ ಮಾಡಿದ್ದೀನಿ ದೇವ್ರ ಮನೆಯಲ್ಲಿ
ಹಾಗೆ ಅಷ್ಟೋತ್ರಗಳನ್ನು ಓದೋದಕ್ಕೆ ಬುಕ್ಕನ್ನು ಸಹ ಇಟ್ಟಿದ್ದೀನಿ. ವಿಷ್ಣು ಸಹಸ್ರನಾಮ ಓದ್ತಾ ಇದ್ದಂಗೆ ನಾನು ಹಾಗೇ ಅದ್ರ ಜೊತೆನೇ ಸಹಸ್ರನಾಮನ ಹೇಳ್ಕೊತಾ ಇರ್ತೀನಿ. ನಾನು ವಿಡಿಯೋ ಮಾಡೋದು ಅಂದರೆ ನಿಮ್ಗಳ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಆದರೆ ಮಧ್ಯದಲ್ಲಿ ನಾವು ನಿಲ್ಲಿಸಬಾರ್ದು, ಕಂಟಿನ್ಯೂಸ್ ಆಗಿ ಹೇಳ್ಕೊಳ್ತಾ ಹೋಗಬೇಕು. ನಮಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಈ ರೀತಿಯಾಗಿ ನಾನು ಮಂತ್ರಗಳನ್ನು ಪಠನೆ ಮಾಡ್ತಾ ಇರ್ತೀನಿ. ವಿಷ್ಣು ಸಹಸ್ರನಾಮನ ಪೂರ್ತಿಯಾಗಿ ನನಗೆಷ್ಟು ಬರುತ್ತೋ ಅಷ್ಟನ್ನು ನಾನು ಹೇಳ್ಕೊತಾ ಇರ್ತೀನಿ. ಹಾಗೆ ಮಹಾಮೃತ್ಯುಂಜಯ ಮಂತ್ರ ಹೇಳ್ಕೊತಾ ಇರ್ತೀನಿ. ಓಂ ಭೂರ್ಭುವಃ ಸ್ವಃ ಗಾಯತ್ರಿ ಮಂತ್ರನ ಹೇಳ್ಕೊತಾ ಇರ್ತೀನಿ. ಅದನ್ನು ಸಹ ನಾನು FM ಅಲ್ಲೂ ಹಾಕ್ತಾ ಇರ್ತೀನಿ. ಹಾಗೆ ನನ್ನ ಫೋನಲ್ಲೂ ಸಹ ಹಾಕಿ ನಾನು ಕೇಳ್ತಾ ಇರ್ತೀನಿ. ರೀತಿಯಾಗಿ ನಾನು ಪೂಜೆ ಮಾಡಿದ್ದಾಯಿತು. ಹಾಗೆ ಮುದ್ಗನ್ನ ಮಾಡಬೇಕು, ನಾನಿನ್ನೂ ಮಾಡಲಿಲ್ಲ. ಅದಕ್ಕೆ ಮುಂಚೆ ನಾನು ಅವಲಕ್ಕಿ ಮತ್ತು ಬೆಲ್ಲನ ನೈವೇದ್ಯಕ್ಕಿಟ್ಟಿದ್ದೆ. ಪೂಜೆ ಎಲ್ಲ ಆದಮೇಲೆ ನಾನು ಪ್ರಸಾದನ ಮಾಡ್ತೀನಿ. ಪೂಜೆ ಮಾಡೋಷ್ಟರಲ್ಲಿ 6:30 ಅಂದರೆ 6 ಕಾಲಾಗಿದೆ ಫ್ರೆಂಡ್ಸ್, 6 ಕಾಲಾಗೋಗ್ಬಿಟ್ಟಿದೆ. ಈಗ ಅಷ್ಟೋತ್ತರಗಳನ್ನ ನಾನು ಓದ್ಕೋತೀನಿ. ಓಂಕಾರಾಯ ನಮಃ, ಓಂಕಾರಾಯ ನಮಃ, ಶಿವಕಾಲಾಯ ನಮಃ, ಓಂ ಪ್ರಭುವೇ ನಮಃ, ಯಶೋದಾನಂದ. ಈಗ ನಾನು ಅಷ್ಟೋತ್ತರಗಳನ್ನು ಓದೋದಕ್ಕೆ ಕೂತ್ಕೊಂಡಿದ್ದೀನಿ. ಅಂದರೆ ನಾವು ಯಾವಾಗಲೂ ಕೂತ್ಕೋಬೇಕಾದ್ರೆ ಒಂದು ಚಾಪೆ ಅಥವಾ ಮಣೆನ ಹಾಕಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ನಮ್ಮ ದೇವ್ರ ಮನೆಯಲ್ಲಿ ತುಂಬ ಇಕ್ಕಟ್ಟಾಗಿರೋದ್ರಿಂದ ಅಲ್ಲಿ ಚಾಪೆನೂ ಹಾಕೋದಕ್ಕಾಗಲ್ಲ, ಮತ್ತು ಮಣೆನೂ ಹಾಕೋದಕ್ಕಾಗಲ್ಲ. ಹಾಗಾಗಿ ನಾನು ಹಾಗೆ ಕೂತ್ಕೊಂಡು ಓದ್ತಾ ಇದ್ದೀನಿ. ಹೊರಗಡೆನೂ ಬೇಕಾದರೆ ಕೂತ್ಕೊಂಡು ಓದ್ಕೋಬೋದು. ನಾನು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಓದ್ಕೋತಾ ಇದ್ದೀನಿ. ನಾನು ವಿಷ್ಣು ಅಷ್ಟೋತ್ತರ, ಗಣೇಶ ಅಷ್ಟೋತ್ತರ, ಶಿವಾಷ್ಟೋತ್ತರ, ಲಲಿತಾ ಅಷ್ಟೋತ್ತರ ಈ ರೀತಿಯಾಗಿ ನನಗೆ ಆ ದಿನ ಯಾವ್ಯಾವುದು ಆ ದಿನ ಅಂದರೆ ಆ ದಿನದ ವಿಶೇಷ ಯಾವ್ಯಾವ ದೇವರುಗಳದ್ದು ಇರುತ್ತೋ ಆ ರೀತಿಯಾಗಿ ನಾನು ಅಷ್ಟೋತ್ತರಗಳನ್ನ ಓದ್ಕೋತೀನಿ. ಈಗ ಈ ಧನುರ್ಮಾಸದ ವ್ರತ ನಾರಾಯಣನಿಗೆ ತುಂಬ ಶ್ರೇಷ್ಠವಾಗಿರೋದ್ರಿಂದ ನಾರಾಯಣನಿಗೆ ವೆಂಕಟೇಶ್ವರ ಅಷ್ಟೋತ್ತರ ಓದ್ಕೋಬೋದು, ವಿಷ್ಣು ಅಷ್ಟೋತ್ತರ ಓದ್ಕೋಬೋದು, ನಾರಾಯಣ ಅಷ್ಟೋತ್ತರ ಓದ್ಕೋಬೋದು. ಹಾಗೆ ನಾನು ಲಕ್ಷ್ಮೀ ನಾರಾಯಣ ಅಷ್ಟೋತ್ತರ ಹಾಗೆ ವಿಷ್ಣು ಅಷ್ಟೋತ್ತರಗಳನ್ನೆಲ್ಲ ಓದ್ಕೋತಾ ಇರ್ತೀನಿ. ಟೈಮ್ ಇತ್ತು ಅಂತಂದರೆ ಆ ರೀತಿ ಓದ್ಕೋತೀನಿ. ಇಲ್ಲ ಅಂತಂದರೆ ಮೊದಲು ನಾವು ಯಾವುದೇ ಪೂಜೆ ಮಾಡೋದಕ್ಕೆ ಮುಂಚೆ ನಾವು ಫಸ್ಟ್ ಪ್ರಥಮ ಪೂಜೆ ಗಣೇಶನಿಗೆ ಸಲ್ಲಿಸಿ ಆ ನಂತರ ನಾವು ಪೂಜೆನ ಮಾಡ್ಕೋಬೇಕಲ್ವ. ಹಾಗಾಗಿ ಗಣೇಶ ಅಷ್ಟೋತ್ತರನ ಓದ್ಕೊಂಡು ಬೇರೆ ಮಿಕ್ಕಿದ ಎಲ್ಲ ಅಷ್ಟೋತ್ತರಗಳನ್ನು ನಾನು ಎಷ್ಟು ಆಗುತ್ತೋ ಅಷ್ಟು ಶಕ್ತಿಯಾನುಸಾರ ನನಗೆ ಟೈಮ್ ಇರುತ್ತೋ ನೋಡಿಕೊಂಡು ಆ ಅಷ್ಟೋತ್ತರಗಳನ್ನು ನಾನು ಓದ್ಕೋತೀನಿ. ಈಗ ಹಾಗೆ ಓದ್ಕೋತಾ ಐತೆ. ನಾನು ಪೂರ್ತಿ ಅದು ರೆಕಾರ್ಡು ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ರೇಡಿಯೋ ಬೇರೆ ಹಾಕ್ಬಿಟ್ಟಿದ್ದೆ. ಹಾಗೆ ಆ ವಾಯ್ಸ್ ಏನಾದರೂ ಬಂದರೆ ಕಾಪಿ ರೈಟ್ ಆಗುತ್ತೆ ಅಂತ ನಾನು ತೋರಿಸೋದಕ್ಕಾಗಿಲ್ಲ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು ನೋಡಿ, ಶಿವಾಷ್ಟೋತ್ತರ ಶತನಾಮಾವಳಿ ಅಂತಿದೆ. ನಾನು ಚಿಕ್ಕ ಬುಕ್ಕನ್ನು ಇಟ್ಕೊಂಡಿದ್ದೀನಿ ಅಷ್ಟೋತ್ತರಗಳನ್ನು, ಅದರಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಅದನ್ನು ಓದ್ಕೊಂಡೆ. ಹಾಗೆ ಶ್ರೀ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಇದನ್ನು ಸಹ ನಾನು ಓದ್ಕೊಂಡೆ. ನಂದು ಬುಕ್ಕು ತುಂಬ ಹಳೆಯದಾಗಿರೋದ್ರಿಂದ ಈ ರೀತಿ ಕಟ್ಟಾಗ್ಬಿಟ್ಟಿದೆ ಅಷ್ಟೇ, ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಶ್ರೀ ಲಲಿತಾ ಅಷ್ಟೋತ್ತರ ಶತನಾಮಾವಳಿ ನೀವು ನೋಡ್ತಾ ಇರ್ಬೋದು, ಓಂ ಐಂ ಹ್ರೀಂ ಶ್ರೀಂ ಅಂತ. ಇದನ್ನು ಸಹ ನಾನು ಶುಕ್ರವಾರನೂ ಓದ್ಕೋತೀನಿ. ಹಾಗೆ ಈ ವ್ರತಗಳು ಮಾಡಬೇಕಾದ್ರೂ ಸಹ ನಾನು ಓದ್ಕೋತೀನಿ. ನೋಡಿ ಇಷ್ಟು ದೊಡ್ಡದಾಗಿದೆ ವ್ರತನ. ಆದಷ್ಟು ಈ ಅಷ್ಟೋತ್ತರಗಳನ್ನು ವ್ರತ ಮಾಡಬೇಕಾದ್ರೆ ಅಷ್ಟೋತ್ತರಗಳನ್ನ ನಾವು ತಪ್ಪು ಓದಬಾರ್ದು ಅಂತ ಹೇಳ್ತಾರೆ. ನಿಧಾನವಾಗಾದರೂ ಓದಿದ್ರೂ ಸಹ ಕರೆಕ್ಟಾಗಿ ಓದ್ಕೋಬೇಕು ಅಂತ ಹೇಳ್ತಾರೆ. ಶ್ರೀ ವರಸಿದ್ಧಿ ವಿನಾಯಕ ಅಷ್ಟೋತ್ತರ ಶತನಾಮಾವಳಿ ನೋಡಿ, ಇದನ್ನು ನಾನು ಫಸ್ಟೇ ಓದ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಪೂಜೆನ ಯಾವ ರೀತಿ ಮಾಡಿದ್ದೀನಿ ಅಂತ. ನಿಮಗೆ ಪೂಜೆ ಈ ರೀತಿ ಮಾಡಿರೋದು ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಅವಲಕ್ಕಿ ಮತ್ತು ಬೆಲ್ಲನ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಈಗಲೇ ನಾವು ಪ್ರಸಾದ ಮಾಡಬೇಕಿತ್ತು, ಟೈಮ್ ಇಲ್ಲದೇ ಇರೋದ್ರಿಂದ ನಾನು ಅವಲಕ್ಕಿ ಬೆಲ್ಲನ ಪ್ರಸಾದಕ್ಕೆ ಇಟ್ಬಿಟ್ಟು ಆ ನಂತರ ನಾನು ಅಂದರೆ ಪೊಂಗಲ್ ಏನು ಹೇಳ್ತೀವಿ ಮುದ್ಗನ್ನ ಅದನ್ನು ನೈವೇದ್ಯ ಮಾಡೋಣ ಅಂತಂದ್ಬಿಟ್ಟು ಸುಮ್ಮನೆ ಅದೆ. ಈಗ ಮಂಗಳಾರತಿ ಮಾಡೋಣ ಅಂತ ಹೇಳಿಬಿಟ್ಟು ಬರ್ತಾ ಇದ್ದೀನಿ. ಮಂಗಳಾರತಿ ಮಾಡಬಹುದು ಅಥವಾ ಹಾಗೆಯೇ ಉದ್ಬತ್ತಿ ಹಚ್ಚಿನೂ ಪೂಜೆ ಮಾಡ್ಬೋದು, ಅವರವರು ಇಷ್ಟ ಅವರವ್ರ ಭಕ್ತಿಗೆ ಅನುಸಾರವಾಗಿ ಮಾಡ್ಕೋಬೋದು. ನಾನೀಗ ಮಂಗಳಾರತಿನ ಮಾಡೋದಕ್ಕೆ ದೀಪನ ಏಕಾರತಿನ ಹಚ್ಕೋತಾ ಇದ್ದೀನಿ. ಗತಿಗೇಶ್ವರ ರಾಜರಾಜೇಶ್ವರಿ ಓಂ ಹೇ
पूज्यं वरदे कामरूपिणी विद्यारम्भं करिष्यामि सिद्धिर्भवतुमे सदा। नमस्तिस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमस्ते। मनोजवं मारुततुल्यवेगं जितेन्द्रियं बुद्धिमतां वरिष्ठां मातात्मजं वानरैतमुख्यं श्रीरामदूतं शिरसा नामि शिरसा नमामि। ओम नमः सूर्याय चंद्राय मंगलाय बुधाय च गुरुहि कुशलेभ्यश्चराहवे केतवे नमः। नमः तुलसी कल्याणी नमो विष्णुप्रिय शुभे नमो मोक्षप्रदे देवी नमः संपत्प्रदायिनी। ओम भूर्भुवस्व तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ಈ ರೀತಿಯಾಗಿ ನಾನು ಮಂತ್ರಗಳನ್ನು ಹೇಳಿಕೊಂಡು ಇನ್ನೂ ಎಷ್ಟೋ ಮಂತ್ರಗಳನ್ನ ನಾನು ಸ್ತೋತ್ರಗಳನ್ನು ಪಠನೆ ಮಾಡ್ತೀನಿ ಹೇಳಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಮಾಡಿ ಕೊನೆಯಲ್ಲಿ ಕೈಯಲ್ಲಿ ಸ್ವಲ್ಪ ಹೂನ ಇಟ್ಕೊಂಡು ಇತಿ ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ ಅಂತ ನೀರಿನಲ್ಲಿ ಅದ್ದಿ ನಾವು ಈ ರೀತಿ ಸುತ್ತ ದೇವರುಗಳ ಸುತ್ತ ನಾವು ತಿರುಗಿಸಿ ಪ್ರೋಕ್ಷಣೆ ಮಾಡಬೇಕು. ನಾನು ಈ ವ್ಲಾಗ್ನ ಮುಖಾಂತರ ಈ ಧನುರ್ಮಾಸದ ಪೂಜೆ ಯಾರ್ಯಾರು ಸ್ನೇಹಿತರೆಲ್ಲ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಧನುರ್ಮಾಸದ ಪೂಜಾ ಫಲ ಇದರ ಮೂಲಕ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಮಂಗಳಾರತಿನೂ ಸಹ ನಿಮಗೆ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಧನುರ್ಮಾಸದ ಪೂಜೆಯ ಫಲ ನಿಮಗೂ ಸಿಗಲಿ ಅಂತ ನಾನು ಈ ವ್ಲಾಗ್ನ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಮಂಗಳಾರತಿನ ಎಲ್ಲರೂ ತೊಗೊಂಡಿದ್ದೀರಿ ಅಂದ್ಕೊಂಡಿರ್ತೀನಿ. ಈ ರೀತಿಯಾಗಿ ನಾನು ಪೂಜೆನ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಈ ಧನುರ್ಮಾಸ ದಲ್ಲೇ ವೈಕುಂಠ ಏಕಾದಶಿನೂ ಸಹ ಬಂದಿರೋದ್ರಿಂದ ತುಂಬ ವಿಶೇಷ ಅಂತ ಹೇಳ್ತಾರೆ. ಒಂದೇ ಒಂದು ದಿನ ನಾವು ಈ ವ್ರತನ ಮಾಡಿದ್ರೂ ಸಹ ತುಂಬ ಪುಣ್ಯ ಫಲನ ಅನುಭವಿಸ್ತೀವಿ ಅಂದರೆ ಸಿಗುತ್ತೆ ಅಂತ ಹೇಳ್ತಾರೆ. ಒಂದೇ ಒಂದು ದಿನ ನಾವು ಪೂಜೆನ ಮಾಡೋದ್ರಿಂದ ಸಾವಿರ ವರ್ಷಗಳ ಫಲ ನಮಗೆ ಒಂದೇ ದಿನದಲ್ಲಿ ಸಿಗುತ್ತೆ ಅಂತಲೂ ಸಹ ಹೇಳ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಳಕಳೆಯಾಗಿ ಅಂತ. ಮನೆಯಲ್ಲಿ ವಾತಾವರಣನೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಾನು ಅಡುಗೆ ಮನೆಯಲ್ಲೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಪೂಜೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಆಯಿತು, ಅಷ್ಟೋತ್ತರಗಳನ್ನೆಲ್ಲ ಓದ್ಕೊಂಡೆ. ಪ್ರಸಾದ ಮಾಡಬೇಕಿತ್ತು, ಬರೀ ಅವಲಕ್ಕಿ ಬೆಲ್ಲನ ಪ್ರಸಾದ ನೈವೇದ್ಯ ಇಟ್ಟೆ. ಮತ್ತು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಈಗ ನೋಡೋಣ, 7 ಗಂಟೆ ಆಗೋಯಿತು, ಕತ್ಲಿರುತ್ತೆ, ಮಳೆ ಬೇರೆ ಬರ್ತಾಯಿತ್ತು ಅಂತ ಸುಮ್ಮನೆ ಇದ್ದೆ. ಅದಕ್ಕೆ ಅಷ್ಟೋತ್ತರಗಳು ಓದ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೆ. ಪೊಂಗಲ್ ಮಾಡಬೇಕು, ಅಂದರೆ ಹೆಸರು ಬೇಳೆ ಅನ್ನ, ಮುದ್ಗಾನ್ನ ಅಂತ ಕರೀತಾರೆ, ಈ ದೇವರಿಗೆ ತುಂಬ ಪ್ರಿಯ. ನಾಳೆ ಅಥವಾ ಯಾವಾಗಲಾದರೂ ಮಾಡ್ತೀನಿ, ಇವಾಗ ಮಾಡ್ತೀನಿ, ಬೆಳಗ್ಗೆ ಮಾಡಬೇಕಿತ್ತು. ಆದ್ರೂ ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ಮುದ್ಗಾನ್ನ ಅಂತ ಕರೀತಾರೆ ಈ ಹೆಸರು ಬೇಳೆ ಅನ್ನನ, ದೇವರಿಗೆ ನೈವೇದ್ಯ ಸಿಹಿ ಅಥವಾ ಖಾರ ಯಾವುದಾದ್ರೂ ಮಾಡ್ಬೋದು. ಬಂದು ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತೀನಿ. ಇಲ್ಲೇ ಮನೆ ಹತ್ತಿರ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ, ಹಾಗೆ ಈಶ್ವರ ದೇವರು ಇದೆ ಅಲ್ಲೇ, ಸುಬ್ರಹ್ಮಣ್ಯ ಸ್ವಾಮಿ, ಗಣೇಶ, ನವಗ್ರಹಗಳೆಲ್ಲ ಒಂದೇ ಕಡೆ ಇದೆ. ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತೀನಿ, ಪ್ರದಕ್ಷಿಣೆ ಮಾಡಿಕೊಂಡು. ಹಾಗೆ ದೇವರ ದೇವಸ್ಥಾನ ಸುತ್ತ 11 ಸುತ್ತು ಸುತ್ತಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ನಮಗೆ ಅದನ್ನು ನೆರವೇರಬೇಕು ಅಂದರೆ 11 ಸುತ್ತು ಪ್ರದಕ್ಷಿಣೆ ಮಾಡಿ ಇದನ್ನು ಮಾಸದಲ್ಲಿ ಡೈಲಿ ನಾವು ಎಷ್ಟು ದಿನ ಮಾಡ್ತೀವೋ ಅಷ್ಟು ದಿನ ನಾನು ಪ್ರದಕ್ಷಿಣೆ ಮಾಡಿಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಮಾಡಬೇಕಂತೆ 11 ದಿನ ಅಂತ ಹೇಳಿದರೆ. ನಾನು ಹೋದ ವರ್ಷನೂ ಹಾಗೆ ಮಾಡಿದ್ದೆ. ನೋಡೋಣ, ಈಗ ಅಲ್ಲಿ ಮಳೆ ಬರ್ತಿಲ್ಲ ಅಂತಂದರೆ ಮಾಡ್ಕೊಂಡು ಬರ್ತೀನಿ. ಒಂದು ಸ್ವಲ್ಪ ನಿಂತಿತ್ತು, ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಫ್ರೆಂಡ್ಸ್. ನಂತರ ಆಮೇಲೆ ಬಂದು ಪ್ರಸಾದ ಮಾಡಿ ನೈವೇದ್ಯ ಮಾಡ್ತೀನಿ. ಈಗ ಅವಲಕ್ಕಿ ಬೆಲ್ಲ ಪ್ರಸಾದ ಮಾಡಿದ್ದೀನಿ ನೈವೇದ್ಯ. ಪೂಜೆ ಮಾಡಬೇಕಾದ್ರೆ ಏನಾದರೂ ಇಟ್ಟು ಮಾಡಬೇಕು, ಹಾಗಾಗಿ ಮಾಡಿದೆ. ಆಮೇಲೆ ಮಾಡ್ತೀನಿ ನಾನು. ಹಾಗೆ ಬರ್ತಾ ಹಾಲು ತಗೋಬರಬೇಕು, ಬಂದಮೇಲೆ ಆಮೇಲೆ ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ಕಾಫಿ ಮಾಡಿ ಮಾಡಬೇಕು. ಓಕೆ ಫ್ರೆಂಡ್ಸ್, ಆಮೇಲೆ ಲಗ್ನ ಕಂಟಿನ್ಯೂ ಮಾಡ್ತೀನಿ. ಪಾಪ ನನ್ನ ಮಕ್ಕಳು ನೋಡಿ, ಬೆಳಗ್ಗೆ ಎದ್ದು ನಾನು ಪೂಜೆ ಮಾಡೋದಕ್ಕೆ ಶುರುವಾದಾಗಿಂದ ಅಂದರೆ 5:30 ಎದ್ದು ಎದ್ಲು, ಅಲ್ಲೇ ಇದ್ಲು, ಈಗ ಇಲ್ಲಿ ಬಂದು ಓದ್ಕೊತಾ ಇದ್ದಾಳೆ. ಪಾಪ ಪೂರ್ತಿ ಸ್ಟಡಿನ ಮಾಡ್ತಾ ಇದ್ದಾಳೆ, ಜಾಸ್ತಿ ವರ್ಕ್ ಕೊಟ್ಟಿದ್ದಾರೆ ಅವ್ರಿಗೆ. ICSE ಸಿಲೆಬಸ್ ಆಗಿರೋದ್ರಿಂದ ಜಾಸ್ತಿ ವರ್ಕ್ ಇರುತ್ತೆ.
ಹಂಗಾಗಿ ಪಾಪ ಇವತ್ತು ಬರ್ತೀನಿ ಅಂತ ಹೇಳಿದ್ಲು ಅವಳು, ಪೂಜೆ ದೇವಸ್ಥಾನಕ್ಕೆಲ್ಲ ಬರ್ತೀನಿ ಎಪ್ಸು ಅಂತ ಹೇಳಿದ್ಲು. ಆದರೆ ಗೀಝರ್ ಕೈ ಕೊಡ್ತು, ಗೀಝರ್ ಬಿಸಿನೀರೇ ಇಲ್ಲ, ಫುಲ್ಲು ತಣ್ಣಗಿತ್ತು. ನಾನು ಬಿಸಿನೀರು ಕಾಯಿಸ್ಕೊಂಡು ಹೋದ್ರೂ ಮಿಕ್ಸ್ ಮಾಡಿಕೊಂಡು ತಣ್ಣಗೆ ಇತ್ತು, ತಣ್ಣಗಿರೋದನ್ನೇ ಹಾಕ್ಕೊಂಡು ಬಂದೆ. ಮಕ್ಕಳು ತಡ್ಕೊಳ್ಳಲ್ಲ ಅದಕ್ಕೆ, ಅದು ಸ್ವಲ್ಪ ನೋಡಿದ್ಮೇಲೆ ನಾಳೆಯಿಂದ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಓಕೆ ಫ್ರೆಂಡ್ಸ್, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಊರಿಂದ ತಂದಿರೋಂಥ ಕುಂಬಳಕಾಯಿ ಈಗ ಹೊಡಿತಾ ಇದ್ದೀವಿ. ನಮ್ಮನೇಲಿ ಯಾವ ರೀತಿ ಹೊಡಿತೀವಿ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಒಂದೇ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ. ಹಸಿರಾಗಿ ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಸುಮಾರಾಗಿ ಬಲ್ತಿದೆ. ಹಿಂದೆ ಹಿಂದೆ ಹಿಂದೆಗಡೆ ಬಾಳ ಹಿಂದೆ. ಹಾಂ, ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕುಂಬಳಕಾಯಿನ ನೋಡಿ ಬಾಗಿಲು ಹಿಂಭಾಗದಲ್ಲಿ ಇಟ್ಟು ಈ ರೀತಿ ಹೊಡಿತಾ ಇದ್ದೀವಿ. ಬಾ ಅಂದರೆ ಕುಂಬಳಕಾಯಲ್ಲಿ ಜೀವ ಇರುತ್ತೆ ಅಂತ ಹೇಳ್ತಾರೆ, ಕೈಯಿಂದ ಹೊಡಿಬಾರ್ದು ಅಂತಲೂ ಹೇಳ್ತಾರೆ. ಮನೆಯಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವ್ರ ಕೈಯಲ್ಲಿ ಕುಂಬಳಕಾಯಿನ ಹೊಡೆಸ್ಬೇಕು ಅಂತ ಹೇಳ್ತಾರೆ. ಮನೆಯಲ್ಲಿ ಇರೋದ್ರಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವ್ರ ಕೈಯಲ್ಲೇ ಹೊಡೆಸಿ, ಮತ್ತು ಹೊಡೆದ ತಕ್ಷಣ ಈ ರೀತಿ ಅದು ಸೀಳ್ಕೆ ಬಿಟ್ಟಿರುತ್ತಲ್ಲ ಅಲ್ಲಿ ನೀರು ಅಥವಾ ಹಾಲು ಹಾಕಬೇಕು ಅಂತ ಹೇಳ್ತಾರೆ. ನಂತರನೇ ನಾವು ಅದನ್ನು ಈ ರೀತಿ ನೆಲಕ್ಕೆ ಹೊಡೆದು ಆಮೇಲೆ ನಾವು ಕಟ್ ಮಾಡಿಕೊಂಡು ನಾವು ಸಾಂಬಾರು ಏನು ಬೇಕಾದರೂ ಮಾಡ್ಕೋಬೋದು. ನೋಡಿ, ನಮ್ಮ ಮನೆಯಲ್ಲಿ ಬಾಗಿಲು ಮೇಲಿಂದ ಇಟ್ಟು ಹೊಡಿತೀವಿ ಕಾಯಿ, ಹೊಡೆದಾದ್ಮೇಲೆ ಅದಕ್ಕೆ ನೀರು ಬಿಡ್ತೀವಿ. ನೀರು ಅಥವಾ ಹಾಲೇನಾದರೂ ಕೊಡ್ತಾರೆ ನಮ್ಮನೇಲಿ, ಆ ರೀತಿ ಪದ್ಧತಿ. ಕುಂಬಳಕಾಯಿ ಚೆನ್ನಾಗಿದೆ, ಇವತ್ತು ಇದರಲ್ಲಿ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಪಲ್ಯ ಎಲ್ಲ ತುಂಬಾ ಇಷ್ಟ. ಬೀಜನೂ ಸಹ ಎಳೆಯದಿದೆ, ಅಷ್ಟೊಂದೇನು ಬಲ್ತಿಲ್ಲ. ಈ ಬೀಜನೂ ಸಹ ನಾನು ವೇಸ್ಟ್ ಮಾಡೋದಿಲ್ಲ, ಏನು ಮಾಡೋದು ಅಂತ ನಾನು ತೋರಿಸ್ತೀನಿ. ಸ್ನ್ಯಾಕಾಗಿ ನಾವು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಕುಂಬಳಕಾಯಿನ ಮನೆಯಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವರೇ ಹೊಡಿಬೇಕು ಅಂತ ನಮ್ಮನೆಗಳಲ್ಲಿ ಪದ್ಧತಿ, ಶಾಸ್ತ್ರ ಅಂತ ಹೇಳ್ಬೋದು. ಮನೆಯಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವರು ಮಾತ್ರ ಕಾಯಿಗಳನ್ನ ಹೊಡೆದು ಈ ರೀತಿ ಕಟ್ ಮಾಡಿ ಕೊಡ್ತಾರೆ. ಅಕಸ್ಮಾತ್ ಕಟ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಈ ರೀತಿ ಹೊಡೆದು ಕೊಟ್ಟರೆ ನಾವು ಆಮೇಲೆ ಕಟ್ ಮಾಡಿ ಮಾಡ್ಕೋಬೋದು. ನಮ್ಮ ಮನೆಯವರು ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ನಮ್ಮನೇಲಿ ಯಾವ ರೀತಿ ನಾವು ಈ ಆಚರಣೆಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ರೀತಿಯಾಗಿ ನಾವು ಆಚರಣೆ ಮಾಡ್ತೀವಿ. ಈಗ ನಮ್ಮ ಯಜಮಾನರು ಎಲ್ಲ ನೀಟಾಗಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ಇನ್ನೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಅಲ್ಲಿ ಅಷ್ಟೊತ್ತಿಗೆ ಇದೆಲ್ಲ ಕಟ್ ಮಾಡಿಟ್ಟಿದ್ದರೆ ಅಡುಗೆ ಮಾಡೋದಕ್ಕೂ ತುಂಬ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತೀನಿ. ಅವ್ರ ಟೈಮ್ ಇದ್ದರೆ ಆ ರೀತಿ ಮಾಡಿಕೊಡ್ತಾರೆ, ಇಲ್ಲ ಅಂತಂದರೆ ನಾನೇ ಕಟ್ ಮಾಡ್ಕೋತೀನಿ. ಈ ವಿಡಿಯೋ ಮಾಡಿಕೊಂಡು ಈ ಪೂಜೆಗಳನ್ನೆಲ್ಲ ಮಾಡೋದು ತುಂಬಾ ಕಷ್ಟ ಫ್ರೆಂಡ್ಸ್. ಆದರೆ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದೆ. ಮತ್ತು ನಾವು ವಿಡಿಯೋ ಮಾಡಿಕೊಂಡು ದೇವ್ರ ಕಡೆಯೂ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಒಂದು ದಿನಕ್ಕೋಸ್ಕರ ನಾನು ಯಾವ ರೀತಿ ಆಚರಣೆ ಮಾಡ್ತೀನಿ ಅನ್ನೋದಕ್ಕೋಸ್ಕರ ನಾನು ಈ ವ್ಲಾಗ್ನ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪೂರ್ತಿಯಾಗಿ ಕಂಟಿನ್ಯೂ ಆಗಿ ಈ ವ್ಲಾಗ್ನ ನೋಡಿ. ಈ ವ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ, ಪೂರ್ತಿ ವಿಡಿಯೋನ ಇದರಲ್ಲೇ ಹಾಕೋದಕ್ಕೆ ಆಗ್ತಾ ಇಲ್ಲ. ನಾನು ಮುಂದಿನ ವ್ಲಾಗಲ್ಲಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಈ ಕುಂಬಳಕಾಯಿಂದ ನಾನು ಯಾವ ಸಾಂಬಾರು ಮಾಡ್ತಾ ಇದ್ದೀನಿ ಮತ್ತು ಆ ಬೀಜಗಳನ್ನ ಉಪಯೋಗಿಸ್ಕೊಂಡು ನಾನು ಏನು ಮಾಡ್ತೀನಿ ಅಂತ ಮುಂದಿನ ವ್ಲಾಗ್ಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಾನೀಗ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.